ಆಪರೇಷನ್ ಕಮಲ ಆಯಿತು, ಈಗ ಆಪರೇಷನ್ ಕಾಂಗ್ರೆಸ್. ಆಪರೇಷನ್ ಕಾಂಗ್ರೆಸ್ ಎಲ್ಲಿ ನೋಡಿದ್ರು ಆಪರೇಷನ್ ಕಾಂಗ್ರೆಸ್ ಬಗ್ಗೆನೇ ಚರ್ಚೆ. ಏನಾಗ್ತಿದೆ? ಸೊ ಚಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ಸುಮಾರು 10-15 ಜನ ಹಾಲಿ ಮತ್ತು ಮಾಜಿ ಶಾಸಕರು JDS ಮತ್ತು BJPಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಚರ್ಚೆ ಆಗ್ತಾಯಿದೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಅಂತಿಮ ಆಗುತ್ತೆ ಅನ್ನೋದು ಚಿದ್ದರಾಮಯ್ಯವರ ಮಾತು. ಈ ಚಿದ್ದರಾಮಯ್ಯವರ ಮಾತಿಗೆ ತಿರುಗೇಟು ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಹಿ, ಸೋಮಶೇಖರು, ಆಮೇಲೆ ಹೆಬ್ಬಾರು, ಗೋಪಾಲಯ್ಯ ಯಾರು ಕೂಡ BJP ಬಿಟ್ಟು ಹೋಗಲ್ಲ. ನಾಳೆ ಭವಿಷ್ಯ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಇವತ್ತು ಯಾರು ಹೋಗಲ್ಲ. ನನಗಿರೋ ಮಾಹಿತಿ ಪ್ರಕಾರ BJP ಬಿಟ್ಟು ಯಾರು ಕೂಡ ಹೋಗಲ್ಲ. ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಕೂಡ BJPಯಲ್ಲೇ ಇರ್ತಾರೆ, ಯಾರು ಹೋಗಲ್ಲ ಅಂತ ಹೇಳಿದ್ರು. ಜೊತೆಗೆ ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಧಾರವಾಡದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಜೋಶಿ ಇದೇ ವೇಳೆ ಕನ್ಫರ್ಮ್ ಮಾಡಿದ್ರು. ಇನ್ನು ಮೂಲ ಒಪ್ಪಂದ ತಿರುಚಿ ಇದೆಲ್ಲ ಆಗಿದೆ ಅನ್ನೋದು, ಅಂದರೆ ಪಕ್ಷಾಂತರ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ವಿನಾಕಾರಣ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರೂ ಕೂಡ BJPನ ಬಿಟ್ಟು ಹೋಗಲ್ಲ ಅಂತ ಸಿಟಿ ರವಿ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ರಾಜ್ಯದಲ್ಲಿ ಒಂದು ರೀತಿ ದುರ್ದೆಸೆ ಉಂಟಾಗಿದೆ. BJP ಅಧಿಕಾರ ಇದ್ದಾಗ KRS ತುಂಬ ಭರ್ತಿ ಆಗಿತ್ತು, ಈಗ ನೀರೇ ಇಲ್ಲ. ಒಂದು ಕಡೆ ಪವರ್ ಕಟ್ ಅಂತಾರೆ, ಮತ್ತೊಂದು ಕಡೆ ಲೋಡ್ ಶೆಡ್ಡಿಂಗ್ ಅಂತಾರೆ, ಶೂನ್ಯ ಕರೆಂಟ್ ಬಿಲ್ ಅಂತಾರೆ. ಕರೆಂಟೇ ಇಲ್ಲ, ಇನ್ನು ಶೂನ್ಯ ಕರೆಂಟ್ ಶೂನ್ಯ ಬಿಲ್ ಬರೆದ್ರೆ ಏನಾಗುತ್ತೆ ಹೇಳಿ ಅಂತ ಸಿಟಿ ರವಿ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಮತ್ತೊಂದು ಕಡೆ GT ದೇವೇಗೌಡರು, JDSನ ಶಾಸಕರು, JDSನಿಂದ ಯಾರೂ ಹೋಗಲ್ಲ, ಶಾಸಕರು ಎಲ್ಲ ಸುಮ್ಮನೆ ವಿನಾಕಾರಣ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಿದೆ, ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ GT ದೇವೇಗೌಡರು ಹೇಳಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಹೋಗರಲ್ಲ ಹೋಗಲಿ ಬಿಡಿ, ನಾವೇನು ತಡೆಯಲ್ಲ ಅಂತ ಅವರ ಒಂದು ಹೇಳಿಕೆ. ಕುಮಾರಸ್ವಾಮಿ ಅವರು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಮಾಜಿ ಸಂಸದ, ರಾಯಚೂರಿನ ಮಾಜಿ ಸಂಸದ BV ನಾಯಕ್ ಹಾಗೂ ಹಾಲಿ ಸಂಸದ DK ಸುರೇಶ್ ಅವರ ಜೊತೆಗೆ ಇರ್ತಕ್ಕಂಥ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ BV ನಾಯಕ್, ನನಗೇನು ಕಾಂಗ್ರೆಸ್ನಿಂದ ಆಹ್ವಾನ ಬಂದಿಲ್ಲ, ಅದು ಹಳೆ ಫೋಟೋ. ರಾಜಕಾರಣ ಅಂದರೆ ಧ್ರುವೀಕರಣ ಸಾಮಾನ್ಯ, ಊಹಾಪೋಹಗಳು ಬರ್ತಾಯಿರ್ತವೆ, ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. DK ಸುರೇಶ್ ನನ್ನ ಸ್ನೇಹಿತರು, ಆಗಾಗ ಭೇಟಿ ಆಗ್ತಿರ್ತವೆ. ಈಗ ವೈರಲ್ ಆಗಿರೋ ಫೋಟೋ ಹಳೆ ಫೋಟೋ ಅಂತ ಹೇಳಿದ್ರು. ಇನ್ನು ಗೋವಿಂದ ಕಾರಜೋಳ ಕೂಡ ಮಾತನಾಡಿದ್ರು, BJP ಬಿಟ್ಟು ಯಾರೂ ಹೋಗೋದಿಲ್ಲ, ಪಕ್ಷ ಬಿಟ್ಟು ಹೋಗ್ತೇವೆ ಅಂತ ಯಾರೂ ಕೂಡ ನಿಖರವಾಗಿ ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, 3 ತಿಂಗಳಿಂದ ಬರೀ ಶೂನ್ಯ ಅಭಿವೃದ್ಧಿ ಆಗಿದೆ, ವರ್ಗಾವಣೆಯಿಂದ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಒಟ್ಟಿನಲ್ಲಿ ಯಾರೂ ಕೂಡ BJP ಬಿಟ್ಟು ಹೋಗಲ್ಲ ಅನ್ನೋದು BJP ನಾಯಕರ ಮಾತುಗಳು. JDS ಅವರು ಕೂಡ ಹಂಗೆ ಹೇಳ್ತಿದ್ದಾರೆ. ಬಟ್ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನೋಡೋಣ, ಕೆಲವೇ ದಿನಗಳಲ್ಲಿ ಬಹುಶಃ ಸ್ಪಷ್ಟ ಉತ್ತರ ಸಿಗ್ಬೋದು, ಯಾರೆಲ್ಲ ಬಿಡ್ತಾರೆ, ಯಾರೆಲ್ಲ ಉಳ್ಕೊಳ್ತಾರೆ ಅಂತ. ಎಸ್ ನಾ ಮುಂದಿನ